Dhobi is a caste group of India. Their traditional occupation was washing clothes. Dhobis in various regions are likely to be of many different ethnic origins. Their ancestors took the occupation of washing clothes, evolving over time into a distinct caste bound by rules of endogamy. In Karnataka, these Dhobis are called by the name Madiwalas, which means the washer of impurities. These washermen work in an open-air laundromat known as Dhobi Ghat, which in Karnataka is called a Madikatte. In Mysuru, there are a number of these Madikattes around the city. One such Madikatte can be found near the Kukkarali Lake. This open-air laundromat houses around 60 washermen who flog, scrub, dye, and bleach clothes on concrete wash pens, dry them on ropes, neatly press them, and transport the garments to different parts of the city. Over 800 clothes are washed each day. The washermen collect clothes from most parts of the city. Their biggest clients are restaurants, hotels, wedding decorators and caterers, hospitals, and homes. This spectacular place contains open-air pens with a rock each in them and concrete basins full of soapy water or washing soda, where they stand inside and rinse the clothes. They smash the clothes on gritty rocks to pull the dirt out of them. Due to Western influence and rapid modernization, washermen today are facing a lot of problems. One such problem is low income. A washerman earns a less income in this expensive world, by which he is just able to manage the show. His earnings are a few thousands per month, and a lot of hard work is needed to earn the requisite amount. ಅಂಗಡಿಗೆ ತಂದು ಕೊಡ್ತಾರೆ, ಕೆಲವು ನಾವೇ ತಗೊಂಬರ್ತೀವಿ. ಒಂದಿನಕ್ಕಂದರೆ ಬೆಳಗ್ಗೆ 9 ಗಂಟೆಗೆ ಬಂದರೆ ಸಾಯಂಕಾಲ 5:30-6 ಗಂಟೆಗಿಂತ ಗೌರ್ಮೆಂಟಿಂದ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ, ಬೋರ್ ಹಾಕ್ಸ್ಕೊಟ್ಟಿದ್ದಾರೆ, ಪ್ಲಾಟ್ಫಾರಂ ಮಾಡಿಸ್ತಾರೆ. ಹಿ ಆಲ್ಸೋ ನೀಡ್ಸ್ ಟು ಫೇಸ್ ದ ಹೀಟ್, ರೈನ್, ಕೋಲ್ಡ್ ಬೈ ಐರನಿಂಗ್ ಕ್ಲೋತ್ಸ್ ಆನ್ ದ ರೋಡ್ ಸೈಡ್ ಇನ್ ದ ಓಪನ್. ಏನಪ್ಪ ಅಂದರೆ ಎಲ್ಲ ಮಿಷಿನರಿ ಮತ್ತು ವಾಷಿಂಗ್ ಮಿಷಿನ್ಗಳು ಬಂದಿರೋದ್ರಿಂದ ಅಂಗಡಿಗಳಿಗೆ ಆಗಲಿ ಲ್ಯಾಂಡ್ಗಳಿಗಾಗಲಿ ಬರೀ ಜನಸಂಖ್ಯೆ ಆ ಕಡೆ ವಾಳ್ತಾರೆ ಬಿಟ್ಟರೆ ನಮ್ಮ ಕುರುಕು ಸಂಖ್ಯೆ ಯಾರೂ ವ್ಯಾಲ್ಯೂ ಕೊಡ್ತಾಯಿಲ್ಲ. ಏನಪ್ಪ ಅಂದರೆ ನೀವು ಇವಾಗ ಯಾವುದೇ ಒಂದು ಲ್ಯಾಡ್ಜಿಗೆ ಹೋದ್ರಿ, ಒಂದು ಅಂಗಡಿಗೆ ಹೋದರೆ ನೀ ಏನು ಕೆಲಸ ಮಾಡ್ತೀಯ ಅಂತಾರೆ. ಸರ್, ನಮ್ಗೆ ಹ್ಯಾಂಡ್ ವಾಷಿಂಗ್ ಅಂದರೆ ಹ್ಯಾಂಡ್ ವಾಷಿಂಗ್ ಎಲ್ಲ ಇದರಲ್ಲಿ ಇಲ್ಲ ಅಂತಾರೆ. ವಾಷಿಂಗ್ ಮಿಷಿನ್ಗಿಂತ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ ಅಂದರೂ ಕೇಳಲ್ಲ, ಈ ಮಿಷಿನರಿನೇ ಬೇಕು ಅಂತ ಸುಮಾರು ಜನ ಹೇಳ್ತಾರೆ. ಮತ್ತು ಅದರಿಂದಾಗಿ ಇವಾಗ ನಮ್ಮ ಕುರುಕು ಸಂಖ್ಯೆಗೆ ಸ್ವಲ್ಪ ತೊಂದರೆ ಆಗಿದೆ. ಮತ್ತು ನಮ್ಮ ಜನಾಂಗದವ್ರು ಅಲ್ಲದೆ ಬೇರೆ ಜನಾಂಗದವರು, ಪರಿಶಿಷ್ಟ ಪಂಗಡದವರಾಗಲಿ, ಯಾವುದೇ ಬೇರೆ ಹಿಂದೂ ಕ್ಯಾಸ್ಟ್ ಆಗಲಿ, ಈ ಕೆಲಸನ ಅವಲಂಬಿಸ್ಕೊಂಡಿದ್ದಾರೆ. ಅದರಿಂದಾಗಿ ಇನ್ನೂ ಅವ್ರದ್ದು ದುಡ್ಡು ಇರೋದ್ರಿಂದಾಗಿ ಮಿಷಿನರಿ ಐಟಮ್ಗಳು ಮಡಿ ಕಳೆದ್ರೆ ತೊಂದರೆ ಆಗಿದೆ. ಡ್ಯೂ ಟು ಲೆಸ್ ಲಿಟ್ರಸಿ ರೇಟ್ ಆ್ಯಂಡ್ ಲೆಸ್ ಗೌರ್ಮೆಂಟಲ್ ಸಪೋರ್ಟ್, ಅ ಫ್ಯೂ ಡೆಕೇಡ್ಸ್ ಅಗೋ ದ ಪಾವರ್ಟಿ ಕಂಟಿನ್ಯೂಡ್ ಫ್ರಮ್ ಜನರೇಷನ್ ಟು ಜನರೇಷನ್ ಆ್ಯಂಡ್ ಪೀಪಲ್ ಕಂಟಿನ್ಯೂ ಟು ವರ್ಕ್ ಆಸ್ ಲೇಬರ್, ವಾಷರ್ಮೆನ್ ಎಕ್ಸೆಟ್ರಾ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ಸುಮಾರು 28 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಪುರಾಂತರದಿಂದ ಇದೇ ಬಂದಿರೋದು. ಈಗ ಮಳೆಗಾಲದಲ್ಲಿ 10 ದಿನ ಆದರೂ ಬಟ್ಟೆ ಒಣಗಲ್ಲ, ಆಗ ಜೀವನಾಂಶಕ್ಕೆ ಭಾಳ ತೊಂದರೆ. ನಮಗೆ ಮಿಷಿನರಿ ಸರ್ಕಾರದಿಂದ ಸವಲತ್ತು ಮಾಡಿಕೊಡ್ಬೇಕು. ಆದ್ದರಿಂದ ನಾವು ಆದಷ್ಟು ಪ್ರಯತ್ನ ಪಡ್ತಾಯಿದ್ವಿ, ನಮ್ಗೆ ಯಾವುದೇ ರೀತಿ ಸೌಕರ್ಯ ಸಿಗ್ತಾ ಇಲ್ಲ. ಆದರೂ ಮುಂದೆ ಏನಾರು ಸವಲತ್ತು ಆದಷ್ಟು ಸರ್ಕಾರದವ್ರು ಯಾವುದೇ ಸರ್ಕಾರ ಬಂದರೂ ನಮಗೆ ಸವಲತ್ತನ್ನು ಮಾಡಿಕೊಡಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಜನಾಂಗದಲ್ಲಿ ಒಂದು ವಾರಗಟ್ಟಲೆ ಜೀವನ ಮಾಡಿ ಅಲ್ಲಿ ಗೇದಿ ಎಲ್ಲ ಅಲ್ಲೇ ಊಟ ಮಾಡೋಣ, 400-500 ರೂಪಾಯಿ ಸಂಪಾದನೆ ಮಾಡಿ ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸರ್ಕಾರದವರು ಅವರು ಆದಷ್ಟು ಸೌಕರ್ಯ ನೋಡ್ಕೊಡ್ಬೇಕು. ಲೆಡ್ ಟು ಪ್ಲೆಂಟಿ ಆಫ್ ವಾಷರ್ಮೆನ್ ಅರೌಂಡ್ ಈಚ್ ಆಫ್ ದ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್. ಡ್ಯೂ ಟು ಹೆವಿ ಕಾಂಪಿಟಿಷನ್, ದ ವಾಷರ್ಮೆನ್ ಇಸ್ ಫೋರ್ಸ್ ಟು ಕೀಪ್ ಇಸ್ ಚಾರ್ಜಸ್ ಅಟ್ ಪಾರ್ ವಿತ್ ಅದರ್ಸ್. ನಮ್ಮ ಹೆಸರು ನಾಗಮ್ಮ. ಮಕ್ಕಳು ಒಬ್ಬರು ಮಾರ್ಕೆಟಲ್ಲಿ ಅಂಗಡಿ ಇಟ್ಟಿದ್ದಾರೆ, ಒಬ್ಬರು ನಮ್ಮ ಕಸ್ಟಮರ್. ಇಲ್ಲೆಲ್ಲ 30 ಸೀಟ್ ಮಾಡ್ತಾರೆ, ಆದರೆ ಎಲ್ಲ ಒಂದೇ ಸತಿ ಬರೋಲ್ಲ, ಬೇಕು ಬೇಕಾದಂಗೆ ಮಾಡ್ಕೊಂಡು. ಇವಾಗ ನಮ್ಮ ಮಕ್ಕಳುಗಳೆಲ್ಲ ಓದಿಸ್ತಾ ಇರೋದು, ಓದಿಸಿ ಇಂಜಿನಿಯರು ಡಾಕ್ಟ್ರು ಮಾಡಿ. ಲ್ಯಾಕ್ ಆಫ್ ಅದರ್ ಸ್ಕಿಲ್ಸ್. ಯೂಶ್ವಲಿ ಅ ವಾಷರ್ಮೆನ್ ಎಂಡ್ಸ್ ಅಪ್ ರಿಮೈನಿಂಗ್ ಅ ವಾಷರ್ಮೆನ್
only as he lacks any other skills that could have fetched him better opportunities. A washerman's job could be learned easily in a short span of time, but there is no other skill set learned in addition to this. This leaves him with no other opportunities to explore, and he ends up remaining a washerman all through his life. The clothes washed and ironed by him are pretty costly, and he holds the responsibility of keeping them safe until return. ಮತ್ತು ನಾನು ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀನಿ ಕೆಲಸ. ಓದಿಲ್ಲ ನಾನು. ಅಂದರೆ ಈ ಕೆಲಸನ ಅಂಗಡಿ ಕೆಲಸನೇ ಮಾಡ್ಕೊಂಡು ಕೂಲಿ ಕೆಲಸ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಒಂದು ಅಂಗಡಿಲಿ ಕೆಲಸ ಮಾಡೋದು ಪೀಸ್ ವರ್ಕ್ ಥರ. ಒಂದು ಬಟ್ಟೆಗೆ ನಮಗೆ 8 ರೂಪಾಯಿ ಕೊಡ್ತಾರೆ. ಒಂದು ಬಟ್ಟೆ ಪೀಸ್ ವರ್ಕು ಕೂಲಿ ಥರ ಮಾಡೋದು ನಾನು. ಆಲ್ಸೋ ವೈಲ್ ಐರನಿಂಗ್ ಅ ಲಾಟ್ ಆಫ್ ಕೇರ್ ಇಸ್ ನೀಡೆಡ್ ದಟ್ ದ ಕ್ಲೋತ್ಸ್ ಡೋಂಟ್ ಗೆಟ್ ಸ್ಪಾಯ್ಲ್ಡ್. ವೈಲ್ ವಾಷಿಂಗ್ ಆಲ್ಸೋ ಅ ವಾಷರ್ಮ್ಯಾನ್ ನೀಡ್ಸ್ ಟು ಬಿ ಕೇರ್ಫುಲ್ to see that the colored clothes don't leave their color and spoil other clothes. Nan hesaru Navin Kumar anta nanu rajya shastra vibhaga MA complete agide nandu namma madiwala jananga andre iga ondu kevala ondu kole batteyanna ogiyatakkantadda anta ondu ondu vipinna ondu keela bhavane agirutte aadre namma madiwala jananga ಒಂದು ಹಿಂದೆ ಪೂರ್ವದಲ್ಲಿ ತೆಗೆದುಕೊಂಡಿದ್ದೆ. ಆದರೆ ನಾವು ದೈವಾನು ದೇವತೆಗಳಿಗೆ ನಾವು ಮಡಿಯನ್ನು ಮಾಡಿಕೊಟ್ಟವಂಥವರು ನಾವು. ಏಕೆಂದರೆ ಮಡಿ ಎಷ್ಟರ ಮಟ್ಟಿಗೆ ಮನುಷ್ಯನ ಮನಸ್ಥಿತಿಯನ್ನು ಶುದ್ಧಿ ಮಾಡುತ್ತೆ ಎನ್ನತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗುತ್ತೆ. ಈ ಒಂದು ಮಡಿವಾಳ ಅನ್ನೋದರಲ್ಲೇ ಅಲ್ಲಿ ಮಡಿ ಅನ್ನೋದಕ್ಕಂಥದ್ದು ಬರುತ್ತೆ. ಮಡಿ ಅಂದರೆ ಏನು? ಶುಭ್ರತೆ ಮತ್ತು ಒಂದು ಹಾಲಿನಂಥ ಮನೋಭಾವವನ್ನು ಉಳ್ಳಂತಹ ಒಂದು ವ್ಯಕ್ತಿತ್ವ. ಮಡಿವಾಳ ಮಾಚಿ ದೇವರು ಅಂತಾರೆ. ಅಂದರೆ ನಮ್ಮ ಕುಲಗುರುಗಳು ಮಡಿವಾಳ ಮಾಚಿ ದೇವರು. ಅದೇ ರೀತಿಯಲ್ಲಿ ನಮ್ಮ ಇವಾಗ ನೀವು ನೋಡ್ತಾ ಇದ್ದೀರಾ, ಮಡಿಕಟ್ಟೆಯಲ್ಲಿ ಬಂದಿದ್ದೀರಾ, ನಿಮಗೆ ಮಾಹಿತಿಗೋಸ್ಕರ ಬಂದಿದ್ದೀರಾ. ನಮ್ಮ ಕುಲ ಕಸುಬನ್ನು ನಮ್ಮ ಯಾವ ನಮ್ಮ ಹಿರಿಯರಾಗಿರ್ಬೋದು, ಪೂರ್ವಜರಾಗಿರ್ಬೋದು ಯಾವ ರೀತಿಯಾಗಿ ಮುಂದುವರ್ಸ್ಕೊಬಂದ್ರೋ ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ಸಹ ಮುಂದುವರ್ಸ್ಕೊಂಬರ್ತಾ ಇದ್ದೀವಿ. ಈ ಒಂದು ಮಡಿವಾಳ ಅನ್ನೋದರಲ್ಲೇ ಅಲ್ಲಿ ಮಡಿ ಅನ್ನೋದಕ್ಕಂಥದ್ದು ಬರುತ್ತೆ. ಮಡಿ ಅಂದರೆ ಏನು? ಶುಭ್ರತೆ ಮತ್ತು ಒಂದು ಹಾಲಿನಂಥ ಮನೋಭಾವವನ್ನು ಉಳ್ಳಂತಹ ಒಂದು ವ್ಯಕ್ತಿತ್ವ. ಮಡಿವಾಳ ಮಾಚಿ ದೇವರು ಅಂತಾರೆ. ಅಂದರೆ ನಮ್ಮ ಕುಲಗುರುಗಳು ಮಡಿವಾಳ ಮಾಚಿ ದೇವರು. ಅದೇ ರೀತಿಯಲ್ಲಿ ನಮ್ಮ ಇವಾಗ ನೀವು ನೋಡ್ತಾ ಇದ್ದೀರಾ, ಮಡಿಕಟ್ಟೆಯಲ್ಲಿ ಬಂದಿದ್ದೀರಾ, ನಿಮಗೆ ಮಾಹಿತಿಗೋಸ್ಕರ ಬಂದಿದ್ದೀರಾ. ನಮ್ಮ ಕುಲ ಕಸುಬನ್ನು ನಮ್ಮ ಯಾವ ನಮ್ಮ ಹಿರಿಯರಾಗಿರ್ಬೋದು, ಪೂರ್ವಜರಾಗಿರ್ಬೋದು ಯಾವ ರೀತಿಯಾಗಿ ಮುಂದುವರ್ಸ್ಕೊಬಂದ್ರೋ ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ಸಹ ಮುಂದುವರ್ಸ್ಕೊಂಬರ್ತಾ ಇದ್ದೀವಿ. ಈಗಿನ ಸನ್ನಿವೇಶ ಏನಾಗಿದೆ ಅಂದರೆ ತಂತ್ರಜ್ಞಾನವು ಬಹಳ ಒಂದು ಅತ್ಯುನ್ನತವಾಗಿ ಬೆಳೆದಿರೋದ್ರಿಂದ ಈಗ ವಾಷಿಂಗ್ ಮಿಷಿನ್ ಬಂದಿದೆ ಮತ್ತು ಯಾವುದ್ಯಾವುದೋ ಮಿಷಿನ್ಸ್ ಎಲ್ಲ ಬಂದಿರೋದ್ರಿಂದ ನಮ್ಮ ಕುಲ ಕಸುಬಿಗೆ ಸ್ವಲ್ಪ ಎಚ್ಚರ ಮಟ್ಟಿಗೆ ಅನಾಹುತ ಆಗಿದೆ ಅಂತ ಹೇಳ್ಬೋದು. ಯಾವುದರ ಮಟ್ಟಿಗೆ ಅಂದರೆ ಈಗ ಕುಲ ಕಸುಬಲ್ಲಿ ದೊಡ್ಡ ದೊಡ್ಡ 5-star ಹೋಟ್ಲ್ಗಳಾಗಿರ್ಬೋದು, ಲಾಡ್ಜ್ಗಳಾಗಿರ್ಬೋದು, ಎನಿ ಒನ್ ಆಗಿರ್ಬೋದು, ಮತ್ತು ಮನೆಗಳಲ್ಲೂ ಅಷ್ಟೇ. ಈಗ ಮೊದಲೆಲ್ಲ ಕೊಡ್ತಾಯಿದ್ರು, ಐರನ್ ಮಾಡಿ ಕೊಡ್ತಾರೆ ಅಥವಾ ಏನೋ ಒಂದು ಮಾಡಿಕೊಡ್ತಾರೆ, ಇವ್ರು ಪರವಾಗಿಲ್ಲ ಶುಭ್ರತೆ ಮಾಡಿಕೊಡ್ತಾರೆ ಅಂತ. ಈಗೇನು ಮಾಡ್ತಾರೆ, ವಾಷಿಂಗ್ ಮಿಷಿನ್ನು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆಯೋ ಮನುಷ್ಯನಿಗೆ ಅಷ್ಟೇ ಅನಾಹುತ ಕೂಡ ಆಗಿದೆ ಅಂತಲೇ ನಾವು ಹೇಳ್ಬೋದು ಈ ಒಂದು ಪರಿಸ್ಥಿತಿ. ಇವತ್ತು ನಮ್ಮ ಮಡಿವಾಳ ಮಾಚಿ ದೇವರು ಇವತ್ತು ನಮಗೆ ದಾರಿಯನ್ನು ತೋರಿಸಿ ನಮ್ಮ ಕುಲ ಕಸುಬನ್ನು ನಮಗೆ ದಾರಿಯನ್ನು ಎರೆದಿದ್ದಾರೆ. ಅದೇ ರೀತಿಯಲ್ಲಿ ನೀವು ಮುಂದೆ ಕಾಣಬಹುದಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಕತ್ತೆ ಮೇಲೆಲ್ಲ ಬಟ್ಟೆಗಳನ್ನ ಹಾಕೊಂಡ್ಬರ್ತಾ ಇದ್ರು, ತುಂಬ ಶ್ರಮಜೀವಿಗಳಿದ್ರು ನಮ್ಮ ತಾತ ಮುತ್ತನಾತನ ಕಾಲದಲ್ಲಿ. ಆದರೆ ಈಗಿನ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಜಾತೀಯತೆ ಮುಂದುವರೆದಿದೆ ಅಂದರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಮನುಷ್ಯತ್ವ ವ್ಯಕ್ತಿತ್ವ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ಈಗ ಸದ್ಯದಲ್ಲಿ ಆ ದೇವರ ಕೃಪೆಯಿಂದ ಆ ಥರ ಪರಿಸ್ಥಿತಿ ಇಲ್ಲ. ಈಗ ತಕ್ಕ ಮಟ್ಟಿಗೆ ನಮ್ಮ ಕುಲ ಕಸುಬನ್ನು ನಮ್ಮ ಒಂದು ಜನಾಂಗದವರು ಈ ಒಂದು ಕುಲ ಕಸುಬನ್ನು ನಂಬಿಕೊಂಡಿದ್ದಾರೆ. ಈ ಕೊಳಕು ಬಟ್ಟೆಯನ್ನು ತೊಳೆಯೋರಾಗಿರ್ಬೋದು, ಕೊಳಕು ಇದನ್ನು ಮಾಡಿರ್ಬೋದಾಗಿರ್ಬೋದು, ಅದನ್ನು ಒಂದು ಶುಭ್ರತೆ ಮಾಡಿ ಅವರಿಗೆ ಮಡಿಯನ್ನು ಮಾಡಿಕೊಟ್ಟು ಒಂದು ಅವರ ಒಂದು ಮನಸ್ಸನ್ನು ಗೆಲ್ಲುವಂಥದ್ದು ಈ ಒಂದು ನಮ್ಮ ಕುಲ ಕಸುಬಾಗಿದೆ. ಪೀಪಲ್ ಇನ್ ಇಂಡಿಯಾ ಡೋಂಟ್ ರೆಸ್ಪೆಕ್ಟ್ ದೋಸ್ ಪ್ರೊಫೆಷನ್ಸ್ ವಿಚ್ ಕಮ್ ಅಂಡರ್ ದ ಲೇಬರ್ ಕ್ಲಾಸ್ ಜಾಬ್ಸ್. ವಾಷರ್ಮೆನ್ ಇನ್ ಇಂಡಿಯಾ ಆರ್ ಲುಕ್ ಡೌನ್ ಅಪಾನ್ ಆ್ಯಂಡ್ ಆರ್ ನಾಟ್ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್. ಪೀಪಲ್ ಟೆನ್ ಟು ಮಿಸ್ಟ್ರೀಟ್ ದೆಮ್ ಬೈ ಬೀಯಿಂಗ್ ರೂಡ್ ಆ್ಯಂಡ್ ಬಾರ್ಗೇನಿಂಗ್ ಆನ್ ದ ಸ್ಮಾಲ್ ಅಮೌಂಟ್ taken by poor washermen. The washermen at these Dhobi Ghats work 365 days a year without taking a single day off. Even one day off can create a havoc in the city due to its laundry requirements. Even then, life is lived amidst soiled clothes and stagnant murky waters.